ಡಿಕೆ ಕುಮಾರಸ್ವಾಮಿ ಹೇಳ್ತಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯನವರಿಗೆ ದೇವೇಗೌಡರು ಸವಾಲ್ ಹಾಕ್ಲಿ, ಸಿದ್ದರಾಮಯ್ಯನವರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಸವಾಲ್ ಹಾಕ್ಲಿ, ನೀವು ಸವಾಲ್ ಹಾಕಕ್ ಹೋಗ್ಬಾರ್ದು. ನಿಮ್ಮ ಹೆಸರನ್ನು ಬಳಸ್ಕೊಂಡು ಎಲ್ಲಿದ್ಯಪ್ಪ ನಿಖಿಲ್ ಅಂತ ಹೇಳಿ ಟ್ರೋಲ್ ಮಾಡೋರು ಇದೇ ಬಿಜೆಪಿಯವರು. ಬರೀ ಕೂಟಕ್ಕೆ ಪಾರ್ಟಿ, ಎ ಪಾರ್ಟಿ ಫುಲ್ ಆಫ್ ಹಿಪಾಕ್ರಸೀಸ್, ಎ ಪಾರ್ಟಿ ಫುಲ್ ಆಫ್ ಹಿಪಾಕ್ರಸೀಸ್. ಸಿದ್ದರಾಮಯ್ಯ ಅವ್ರ ಬಗ್ಗೆ ದೇವೇಗೌಡರು ಆರೋಪ ಮಾಡಿದ್ರು, ದೇವೇಗೌಡರು ಜೀರ್ಣಿಸ್ಕೊಳಕ್ ಆಗ್ಲಿಲ್ಲ. ಕುಮಾರಣ್ಣ ಆರೋಪ ಮಾಡಕ್ ಹೋದ್ರು, ಕುಮಾರಣ್ಣ ಆರೋಪವನ್ನ ಜೀರ್ಣಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಇವತ್ತು ಕಟ್ಕಡೆದಾಗ ನಿನ್ನೆ ನೋಡ್ತಾ ಇದ್ದೆ ಸರ್ ಚರವಣ್ಣ, ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ 87 ಕೋಟಿ ಅಲ್ಲ 87 ಕೋಟಿ ಅದು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ. ನಾನ್ ಕೇಳಿಕ್ ಬಯಸ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರೇ, ನಾವ್ ಯಾವತ್ತಿಗೂ ಕೂಡ ಸಮಬಲ್ಲರಿಗೆ ಸವಾಲ್ ಹಾಕ್ಬೇಕು. ಸಿದ್ದರಾಮಯ್ಯನವ್ರಿಗೆ ದೇವೇಗೌಡರು ಸವಾಲ್ ಹಾಕ್ಲಿ, ಸಿದ್ದರಾಮಯ್ಯನವ್ರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವ್ರು ಸವಾಲ್ ಹಾಕ್ಲಿ, ನೀವು ಸವಾಲ್ ಹಾಕೋಕ್ ಹೋಗ್ಬಾರ್ದು. ಎಲ್ಲಿಂದ್ರೆ ಸಿದ್ದರಾಮಯ್ಯ ಇದ್ದಾರೆ, ಅವ್ರು ಯಾವತ್ತು ಪಾಪ ನಿಮ್ ಬಗ್ಗೆ ಮಾತಾಡ್ಲಿಲ್ಲ. ನೀವ್ ಇವತ್ ಯಾರ ಜೊತೆ ಕೈ ಕೈ ಹಿಡ್ಕೊಂಡು ನಡೆಯಕ್ ಹೊರಟಿದ್ದೀರಿ ಅಂತಂದ್ರೆ, ಯಾವ ಕುಮಾರಸ್ವಾಮಿ ಅವರನ್ನ ಅವತ್ತು ಬಿಜೆಪಿಯವರು ಏನೆಲ್ಲ ಮಾತನಾಡಿದ್ರು, ಇದೇ ಮಂಡ್ಯ ಚುನಾವಣೆಯಲ್ಲಿ ನಿಮ್ಮ ಹೆಸರನ್ನು ಬಳಸ್ಕೊಂಡು ಎಲ್ಲಿದ್ಯಪ್ಪ ನಿಖಿಲ್ ಅಂತ ಹೇಳಿ ಟ್ರೋಲ್ ಮಾಡಿದವರು ಇದೇ ಬಿಜೆಪಿಯವರು. ಇವತ್ ನೀವು ಅವ್ರ ಜೊತೆ ಕೈ ಕೈ ಇಟ್ಕೊಂಡು ಸಿದ್ದರಾಮಯ್ಯವ್ರ ಮೇಲೆ ಸವಾಲ್ ಹಾಕಕ್ ಹೊರಟಿದ್ದೀರಾ? ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದ್ರೆ ಸಿದ್ದರಾಮಯ್ಯನವ್ರು ರಿಸೈನ್ ಮಾಡ್ಲಿ ಅಂತ ಪ್ರಶ್ನೆ ಕೇಳಕ್ ಹೊರಟಿದ್ದೀರಾ? ನಿಖಿಲಣ್ಣ, ಕುಮಾರಣ್ಣ December 31, 2022 ಒಂದು ಟ್ವೀಟ್ ಮಾಡ್ತಾರೆ ನಿಖಿಲಣ್ಣ. ಈ ಟ್ವೀಟ್ ಅಲ್ಲಿ ಕುಮಾರಣ್ಣ ಏನ್ ಹೇಳ್ತಾರೆ ಅಂತಂದ್ರೆ, ದ ಫ್ಯಾಕ್ಟ್ ದಟ್ ಬಿಜೆಪಿಗೆ ಕುಮಾರಣ್ಣ ಕರೆಯೋದು ಏನು ಗೊತ್ತಾ, ಟ್ವೀಟ್ ಮಾಡಿ ಹೇಳ್ತಾರೆ ಬಿಜೆಪಿ ಮೀನ್ಸ್ ಬರೀ ಭೂತಾಟಿಕೆ ಪಾರ್ಟಿ, ಎ ಪಾರ್ಟಿ ಫುಲ್ ಆಫ್ ಹಿಪಾಕ್ರಸೀಸ್, ಎ ಪಾರ್ಟಿ ಫುಲ್ ಆಫ್ ಹಿಪಾಕ್ರಸೀಸ್. ಬಿಜೆಪಿ ಪಾರ್ಟಿ ಈಸ್ ಎ ಪಾರ್ಟಿ ಆಫ್ ಲಯರ್ಸ್, ವಾಸ್ ಮೇಡ್ ಎವಿಡೆಂಟ್ ಬೈ ಯುವರ್ ಯಪ್ಪಿಂಗ್ ಲೈಸ್. ಈ ಮಾತನ್ನ ಟ್ವೀಟ್ ಮಾಡೋದು ಯಾರು? ಬಿಜೆಪಿ ಅವ್ರನ್ನ ಸುಳ್ಕೊಂಡ್ರು ಭೂತಾಟಿಕೆ ಪಕ್ಷದವರು ಅಂತ ಅವತ್ತು ಟ್ವೀಟ್ ಮಾಡಿದವ್ರು ಇದೇ ಕುಮಾರಣ್ಣ. ಇವತ್ತು ಕುಮಾರಣ್ಣ ಪಾಪ ಅದೇ ಬಿಜೆಪಿ ಅವರು ಕೈ ಹಿಡ್ಕೊಂಡಿದ್ದಾರೆ. ನೀವು ಕೇಳಬೇಕು ಕುಮಾರಣ್ಣನಿಗೆ, ಅಪ್ಪ ನಿನಗೆ ನೈತಿಕತೆ ಇದ್ರೆ ಅವ್ರ ಪಕ್ಷದಲ್ಲಿ ಮಂತ್ರಿ ಆಗ್ಬೇಡಿ ಅಂತ ನೀವು ಕೇಳಬೇಕಾಗಿತ್ತು. ಅವ್ರು ಏನ್ ಮಾತಾಡಿದ್ದಾರೆ ಗೊತ್ತಾ? ಕುಮಾರಣ್ಣ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ, ಅಮಿತ್ ಶಾ ಯು ಆರ್ ಎ ಪೊಲಿಟಿಕಲ್ ಚಮೇಲಿಯನ್, ದಿಸ್ ಇಸ್ ದ ಟ್ರೂ ಫೇಸ್ ಆಫ್ ಯುವರ್ ಪಾರ್ಟಿ, ಯು ಆರ್ ಎ ರೀಇನ್ಕಾರ್ನೇಷನ್ ಆಫ್ ಜೋಸೆಫ್ ಗೋಬೆಲ್ಸ್, ಯು ಆರ್ ಡಿಸ್ಗ್ರೇಸ್ಫುಲ್, ಯು ಆರ್ ಡಿಸ್ಗ್ರೇಸ್ಫುಲ್. ಈ ಟ್ವೀಟ್ ಮಾಡೋರು ಬೇರೆ ಯಾರು ಅಲ್ಲ ನಿಖಿಲಣ್ಣ, ಮಾನ್ಯ ಕುಮಾರಣ್ಣ ಅವರು, ನಿಮ್ ತಂದೆ ಅವರು ಹೇಳ್ತಾರೆ, ಅಮಿತ್ ಶಾ ಹೇಳ್ತಾರೆ. ಅಮಿತ್ ಶಾ ನೀನೊಬ್ಬ ಉಸಿರು ಒಳ್ಳೆ ಕಣಯ್ಯ, ನೀನೊಬ್ಬ ಉಸಿರುಗಳ್ಳಿ, ನೀನು ಗೋಬೆಲ್ ಅನ್ನುವಂತ ಒಬ್ಬ ಸುಳ್ಳು ಕೋರ ಯಾರಿದ್ದ, ಅವನ ಪ್ರತಿರೂಪ ಯಾರಿಗೆ ಟ್ವೀಟ್ ಮಾಡಿರೋದು? ಕುಮಾರಣ್ಣನೇ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾರೆ. ಇವತ್ತು ನೀವು ಅವರ ಮಗ ಆಗಿ ಹೇಳ್ತಾ ಇದ್ದೀರಾ, ಸಿದ್ದರಾಮಯ್ಯನವರೇ ನೈತಿಕತೆ ಇದ್ರೆ ನಿಮ್ ಮೇಲೆ ಆರೋಪ ಬಂದಿದೆ ರಿಸೈನ್ ಮಾಡಿ ಅಂತ ಹೇಳಿ. ನಾನು ನಿಮ್ಗೆ ಇನ್ನೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ವೇದಿಕೆ ಮೇಲೆ ಚರವಣ್ಣ ಇದ್ದಾರೆ, ವೇದಿಕೆ ಮೇಲೆ ಚಂದ್ರಶೇಖರ್ ಸಾಹೇಬ್ ಇದ್ದಾರೆ ಸರ್, ಅವ್ರು ಇನ್ನೂ ಒಂದು ಟ್ವೀಟ್ ಮಾಡ್ತಾರೆ. ಏನಾಗ್ತಾರೆ ಅಂದ್ರೆ ಬಿಜೆಪಿಗೆ, ಕುಮಾರಣ್ಣ, ಎಟಿಎಂಸ್ ಆಫ್ ಬಿಜೆಪಿ ಪಾರ್ಟಿ ಇನ್ ಕರ್ನಾಟಕ, ಎಟಿಎಂಸ್ ಆಫ್ ಬಿಜೆಪಿ ಪಾರ್ಟಿ ಇನ್ ಕರ್ನಾಟಕ. ಆ ಟ್ವೀಟ್ ಅಲ್ಲಿ ಏನ್ ಹೇಳ್ತಾರೆ ಕುಮಾರಣ್ಣ ಅಂತಂದ್ರೆ, 40% ಕಮಿಷನ್ ಬಿಜೆಪಿ, ಪಿಎಸ್ಐ ಸ್ಕ್ಯಾಮ್ ಬಿಜೆಪಿ, ಕ್ವಶನ್ ಪೇಪರ್ ಲೀಕೇಜ್ ಬಿಜೆಪಿ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಬಿಜೆಪಿ, ಮೆಡಿಕಲ್ ಪ್ರೊಫೆಸರ್ಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಬಿಜೆಪಿ, ಪೋಸ್ಟಿಂಗ್ ಫಾರ್ ಬ್ರೈಬ್ ಬಿಜೆಪಿ, ಗಂಗಾ ಕಲ್ಯಾಣ ಡಿಸಾಸ್ಟರ್ ಬಿಜೆಪಿ, ಚಿಲುಮೆ ಡಾಟಾ ಬಿಜೆಪಿ. ಇಷ್ಟೆಲ್ಲಾ ಸ್ಕ್ಯಾಮ್ಗಳನ್ನ ಬಿಜೆಪಿಯವರ ಮೇಲೆ ಆರೋಪಗಳ ಮೇಲೆ ಆರೋಪ ಮಾಡಿದಂತ ಕುಮಾರಸ್ವಾಮಿ ಅವರು
ಇವತ್ತು ಅದೇ ಬಿಜೆಪಿ ಸರ್ಕಾರದಲ್ಲಿ ನಾನು ಸ್ಟೀಲ್ ಸಚಿವ, ಸ್ಟೀಲ್ ಸಚಿವ. ನಾವು ಜನತಾದಳದವರು ಸೇರಿಕೊಂಡು, ಬಿಜೆಪಿಯವರು ಸೇರಿಕೊಂಡು ಕಾಂಗ್ರೆಸ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ತೀವಿ ಅಂತ ಹೇಳಿ ಕುಮಾರಣ್ಣ ಭಾಷಣ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ನಿಖಿಲ್ ಅಣ್ಣ ಕೇಳ್ಕೊಳ್ತೀನಿ, ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ನೈತಿಕತೆ ಇದ್ರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಅಂತ ನಿನ್ನೆ ಪ್ರೆಸ್ ಮೀಟ್ ಮಾಡಿದಿರಲ್ಲ, ಇವತ್ತು ನೀವು ನಿಮ್ಮ ತಂದೆಯವರೇ ಪಾಠ ಹೇಳಿ, ನೈತಿಕತೆ ಇದ್ರೆ ಅಪ್ಪ ಸಿದ್ದರಾಮಯ್ಯನವರ ಹೆಂಡತಿ ಮುಖಾನ ಈ ರಾಜ್ಯದಲ್ಲಿ ಯಾರು ನೋಡಲಿಲ್ಲ. ಆ ಅಮ್ಮ ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಮುಖ್ಯಮಂತ್ರಿ ಹೆಂಡತಿ ಅಂತ ಮೆರೆದಿಲ್ಲ. ಅಂತ ಹೆಣ್ಣು ಮಗಳ ಹೆಸರನ್ನ ಬಳಸ್ಕೊಂಡು, ಅಂತ ಹೆಣ್ಣು ಮಗಳ ಹೆಸರನ್ನ ಬಳಸ್ಕೊಂಡು ಕುಟುಂಬ ರಾಜಕಾರಣದ ಆರೋಪಗಳ ಸುರಿಮಳೆ ಹೊತ್ತಿರುವಂತ ನಾವು ಆರೋಪ ಮಾಡೋದು ಸರಿಯಲ್ಲ. ಬಿಜೆಪಿಯವರ ಮೇಲೆ ನೀವು ಮಾಡಿರೋ ಅಪಪ್ರಚಾರಕ್ಕೆ, ಆರೋಪಗಳಿಗೆ ಅವ್ರ ಹತ್ರ ಮಂತ್ರಿ ಆಗೋದು ಸರಿ ಇಲ್ಲ. ನೈತಿಕತೆ ಇದ್ರೆ ರಿಸೈನ್ ಮಾಡಿ ಅಂತ ಹೇಳಿ ಕುಮಾರಣ್ಣನಿಗೆ ನಿಖಿಲಣ್ಣ ಪಾಠ ಮಾಡಬೇಕು ಅಂತ ಹೇಳಿ ಈ ಸಭೆಯನ್ನ ವಿನಂತಿ ಮಾಡಿಕೊಳ್ತಾ, ಸಿದ್ದರಾಮಯ್ಯನವರನ್ನ, ಡಿ ಕೆ ಶಿವಕುಮಾರ್ ಅವರನ್ನ ರಾಮ ಲಕ್ಷ್ಮಣರಂತೆ ಈ ಸಂಗ್ರಾಮ ಕೊಟ್ಟಿದ್ದಾರೆ. ಈ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಿದ್ದರಾಮಯ್ಯನವರ ಜೀವನದ ಕಡೇ ರಾಜಕೀಯ ಸಂಗ್ರಾಮ ಇದು. ನೀವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಕೈಗೊಳಿಸಿ ಹೋರಾಟ ಮಾಡ್ತಿರ್ತಾನೆ ಜೋರೇ ಮಂಡ್ಯ ಜನ. ಈ ಹೋರಾಟದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಇದಿರತ್ತಾನೆ ಮಂಡ್ಯದ ಜನ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ. ನಿನ್ನೆ ಯಾದಗಿರಿಯಲ್ಲಿ ಸಾವಿರಾರು ಜನ ಮೆರವಣಿಗೆ ಮಾಡಿದ್ದಾರೆ, ಯಾದಗಿರಿಯಲ್ಲಿ ಸೇರಿದಷ್ಟು ಮೆರವಣಿಗೆ ಜನ ಇವತ್ತು ನಿಮ್ಮ ರಸ್ತೆಯಲ್ಲಿ ಇಲ್ಲ. ಎಲ್ಲೋ ಯಾದಗಿರಿಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ರ್ಯಾಲಿ ಮಾಡ್ತಿದ್ದಾರೆ. ನಿನ್ನೆ ಹೊನ್ನಾಳಿಯಲ್ಲಿ ರ್ಯಾಲಿ ನಡೆದಿದೆ, ತುಮಕೂರಲ್ಲಿ ರ್ಯಾಲಿ ನಡೆದಿದೆ, ಗುಲ್ಬರ್ಗಾದಲ್ಲಿ ಸಾವಿರಾರು ಜನ ರ್ಯಾಲಿ ನಡೆದಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿಯ ತಾಕತ್ತನ್ನ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ತೋರಿಸ್ತಾರೆ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ನಾನು ಇಲ್ಲಿಗೆ ಮುಗಿಸ್ತೀನಿ. ಒಂದ್ಸಲ ಎಲ್ಲರೂ ಕೂಡ ಜೈಕಾರ ಹಾಕಿ ಕಾಂಗ್ರೆಸ್ ಪಾರ್ಟಿಗೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ ಪಾರ್ಟಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.